ನಮಸ್ಕಾರ ಶ್ರೀ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಸಾಹಿತ್ಯ ಪ್ರೇರಣೆಗಳು ಎಂಬ ಪುಸ್ತಕದ ಹಲವು ಸಂಗತಿಗಳಲ್ಲಿ ಪೋತನ ಎಂಬ ಅಧ್ಯಾಯವನ್ನು ನಾನೀಗ ಓದಲು ಆರಿಸಿಕೊಂಡಿದ್ದೇನೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಕುರಿತು ಸಾಹಿತ್ಯ ಪ್ರಿಯರಿಗೆ ಹೊಸದಾಗಿ ಪರಿಚಯ ಮಾಡಿಕೊಡಬೇಕಾಗಿಲ್ಲ ಅಲ್ಲದೆ ಸಣ್ಣ ಕತೆಗಳ ಶ್ರೀನಿವಾಸ ಸಣ್ಣ ಕತೆಗಳ ಜನಕ ಎಂದೇ ಪ್ರಸಿದ್ಧರಾಗಿರುವ ಈ ದೊಡ್ಡ ವ್ಯಕ್ತಿತ್ವದ ಸಾಹಿತ್ಯ ಸೃಷ್ಟಿಯ ಮಜಲುಗಳು ಸಾಹಿತ್ಯವು ವಿಸ್ತೃತ ಅಧ್ಯಯನಕ್ಕೆ ತಕ್ಕವು ಆದ್ದರಿಂದ ಪ್ರಸ್ತುತ ಓದಿಗೆ ಮುನ್ನ ಪ್ರಾಸ್ತಾವಿಕವಾಗಿ ಒಂದು ಸಂಕ್ಷಿಪ್ತ ಪರಿಚಯ ಮಾಸ್ತಿಯವರು ಹುಟ್ಟಿದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಹೊಂಗೇನಹಳ್ಳಿಯಲ್ಲಿ ಕ್ರಿಸ್ತ ಶಕ 1891 ಜೂನ್ 6 ಉನ್ನತ ಶಿಕ್ಷಣ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ನಂತರ ಪ್ರಾಧ್ಯಾಪಕ ಜಿಲ್ಲಾಧಿಕಾರಿ ಲೇಖಕ ತಾವೇ ಹುಟ್ಟು ಹಾಕಿದ ಜೀವನ ಪತ್ರಿಕೆಯ ಸಂಪಾದಕ ಮುಂತಾಗಿ ವಿವಿಧ ಕಾರ್ಯಭಾರಗಳನ್ನು ಸಮಚಿತ್ತರಾಗಿ ನಿರ್ವಹಿಸಿದರು ಜಿ ಪಿ ರಾಜರತ್ನಂ ದರಾ ಬೇಂದ್ರೆ ಅವರಿಗೆಲ್ಲ ಆದರ್ಶಪ್ರಾಯರಾಗಿದ್ದವರು ಮಾಸ್ತಿಯವರು ಮಾಸ್ತಿಯವರ ಸಾಹಿತ್ಯ ಸಮಯವನ್ನು 20ನೇ ಶತಮಾನದ ಆದಿ ಎಂದರೆ ನವೋದಯ ಕಾವ್ಯ ಪರ್ವ ಎನ್ನುತ್ತಾರೆ 1910 ಬರೆದ ರಂಗನ ಮದುವೆ ಎಂಬ ಸಣ್ಣ ಕತೆಗಳ ಸಂಗ್ರಹದಿಂದ ಹಿಡಿದು ಅವರು ನಿಧನರಾಗುವ ಎಂದರೆ ಜೂನ್ 6, 1986 ಅದಕ್ಕಿಂತ ಕೆಲವೇ ತಿಂಗಳುಗಳ ಮುಂಚೆ ಪ್ರಕಟಗೊಂಡ ಮಾತುಗಾರ ರಾಮಣ್ಣ ಎಂಬ ಕೃತಿಯವರೆಗೆ ಅವರು ಬರೆದ ಕೃತಿಗಳ ಸಂಖ್ಯೆ 123 ಇವುಗಳಲ್ಲಿ ಸಣ್ಣ ಕತೆಗಳು ಕಾದಂಬರಿಗಳು ಅವರೇ ಪ್ರಾರಂಭಿಸಿದ ಜೀವನ ಪತ್ರಿಕೆಯ ಸಂಪಾದಕೀಯ ಲೇಖಗಳು ನಾಟಕಗಳು ವಿಮರ್ಶೆಗಳು ಪ್ರಬಂಧಗಳು ಧಾರ್ಮಿಕ ಕೃತಿಗಳು ಅನುವಾದಗಳು ಕವಿತೆಗಳು ಹೀಗೆ ಅವರದು ಬಹುಶ್ರುತ ಪಾಂಡಿತ್ಯ ಆದರೆ ಪಾಂಡಿತ್ಯದ ಭಾರವಿಲ್ಲದ ಅಲಂಕಾರಗಳ ಆಡಂಬರವಿಲ್ಲದ ಬದುಕಿನ ತಲಸ್ಪರ್ಶಿ ಹೃದಯಸ್ಪರ್ಶಿ ಭಾವಸ್ಪರ್ಶಿ ವಸ್ತುವಿಶೇಷಗಳ ತಿರುಳು ಮಾಸ್ತಿಯವರ ಬರಹದ ವೈಶಿಷ್ಟ್ಯ ಅವರ ಸಾಹಿತ್ಯಕ್ಕೆ ಸಂದ ಪ್ರಶಸ್ತಿಗಳು ಅಸಂಖ್ಯ ಕೊಡಗಿನ ರಾಜಮನೆತನದ ಕೊನೆಯ ರಾಜನಾದ ಚಿಕ್ಕವೀರರಾಜನ ಬಗೆಗೆ ಅವರು ಬರೆದ ಕಾದಂಬರಿ ಚಿಕ್ಕವೀರರಾಜೇಂದ್ರ ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಭಾವ ಎಂಬ ಗ್ರಂಥ ಅವರ ಆತ್ಮಕಥೆ ಇಂಥ ಅಗಾಧ ಹರಹಿನ ಮಾಸ್ತಿ ಸಾಹಿತ್ಯಕ್ಕೆ ಒದಗಿರಬಹುದಾದ ಪ್ರೇರಣೆಗಳೂ ವೈವಿಧ್ಯಮಯ ತಮ್ಮ ಮಿತ್ರರೂ ಆಗಿದ್ದ ಖ್ಯಾತ ಹಿರಿಯ ಸಾಹಿತಿ ಶ್ರೀ ವಿ ಸೀತಾರಾಮಯ್ಯನವರ ಸಲಹೆ ಸೂಚನೆಯನ್ನು ಒಪ್ಪಿ ಮಾಸ್ತಿಯವರು ತಮ್ಮ ಪ್ರತ್ಯೇಕ ಸಾಹಿತ್ಯ ರಚನೆಯ ಹಿನ್ನೆಲೆಯಲ್ಲೂ ಅಲ್ಲಲ್ಲಿಗೆ ಸ್ಫೂರ್ತಿಯಾಗಿ ಪ್ರೇರಣೆಯಾಗಿ ಒದಗಿಬಂದ ಕಾರಣ ಸೂಕ್ಷ್ಮಗಳನ್ನು ಈ ಸಾಹಿತ್ಯ ಪ್ರೇರಣೆಗಳು ಎಂಬ ಪುಸ್ತಕದಲ್ಲಿ ವಿವರವಾಗಿ ದಾಖಲಿಸಿದ್ದಾರೆ ವಿಶಾಲಾರ್ಥದಲ್ಲಿ ನಮ್ಮ ಮಾಸ್ತಿ ಓದುವಿಕೆಗೆ ಈ ಪುಸ್ತಕ ತುಂಬ ಪ್ರಯೋಜನಕಾರಿಯೂ ಆಸಕ್ತಿಕರವಾಗಿಯೂ ಇದೆ ಬಾಲ್ಯದಲ್ಲಿ ಕಾವ್ಯದ ಕುರಿತು ತಮ್ಮ ಎಳೆಮನದಲ್ಲಿ ಬಿತ್ತಲ್ಪಟ್ಟ ಪ್ರಭಾವಶಾಲಿ ಸಂಗತಿಯೊಂದನ್ನು
ಪೋತನ ಅಧ್ಯಾಯದಲ್ಲಿ ಮಾಸ್ತಿ ಹೇಳಿದ್ದಾರೆ. ಇದು ಪೋತನ. ಪೋತನ ಕಾವ್ಯದ ಸ್ವರೂಪವನ್ನು ಕುರಿತ ಪ್ರಾಚೀನ ಕಲ್ಪನೆಯನ್ನು ತಿಳಿಸುವ ಇನ್ನೊಂದು ಕಥೆಯನ್ನು ನಾನು ಆ ದಿನಗಳಲ್ಲಿ ಕೇಳಿದೆನು. ಮಹಾಕವಿಗಳನ್ನು ಕುರಿತು ನಮ್ಮ ಜನರ ಭಾವನೆ ಎಷ್ಟು ಎತ್ತರದಲ್ಲಿದ್ದವು ಎನ್ನುವುದು ಈ ಕಥೆಯಿಂದ ಕಾಣುತ್ತದೆ. ಸಂದರ್ಭ ಯಾವುದೋ ಈಗ ನನಗೆ ಜ್ಞಾಪಕವಿಲ್ಲ. ಯಾವುದೋ ಮಾತು ಬಂದು ನಮ್ಮ ತಾತ ಶ್ರೀನಾಥ ಕವಿ ಬೊಮ್ಮನ ಪೋತನ ಕವಿಗಳನ್ನು ಕುರಿತ ಒಂದು ಸಂಗತಿಯನ್ನು ಹೇಳಿದರು. ಶ್ರೀನಾಥ ಕರ್ನಾಟಕ ಭೂಪಾಲನ ಆಸ್ಥಾನ ಕವಿಯಾಗಿದ್ದನು. ದೊರೆ ಅವನಿಗೆ ಎಲ್ಲ ಸೌಕರ್ಯಗಳನ್ನು ಒದಗಿಸಿ ಅವನು ರಚಿಸಿದ ಕಾವ್ಯವನ್ನು ಓದಿಸಿ ಕೇಳಿ ಮೆಚ್ಚಿ ಮರ್ಯಾದೆ ಮಾಡಿ ಅವನನ್ನು ಗೌರವದಿಂದ ಬಾಳಿಸುತ್ತಿದ್ದನು. ಶ್ರೀನಾಥನಿಗೆ ಒಬ್ಬ ತಂಗಿ ಇದ್ದಳು. ಅವಳ ಗಂಡ ಬೊಮ್ಮನನು ಕವಿ. ಅವನು ತನ್ನ ಹಳ್ಳಿಯಲ್ಲಿರುತ್ತಾ ತನ್ನ ನೆಲವನ್ನು ಉತ್ತು ಬೆಳೆ ಬೆಳೆದು ಜೀವನ ನಡೆಸುತ್ತಿದ್ದನು. ಶ್ರೀನಾಥನಿಗೆ ತಂಗಿಯ ವಿಷಯದಲ್ಲಿ ಕನಿಕರ. ಅವಳ ಗಂಡ ತನ್ನಂತೆ ಪ್ರಭುವಿನ ಆಸ್ಥಾನದಲ್ಲಿ ನಿಂತರೆ ಸಂಸಾರ ಸುಖವಾಗಿ ನಡೆದೀತು ಎಂದು ಅವನು ಯೋಚಿಸಿದನು. ಅಳಿಯನಿಗೆ ಈ ಸೂಚನೆಯನ್ನು ಮಾಡೋಣ ಎಂದು ಯೋಚಿಸಿ ಶ್ರೀನಾಥ ಬೊಮ್ಮನಕಮಿ ಗ್ರಾಮಕ್ಕೆ ಹೊರಟನು. ತಕ್ಕಷ್ಟು ದಾರಿ ನಡೆದು ದಣಿದಿದ್ದಾನೆ. ಆಗ ಇವನಿಗೆ ಹತ್ತಿರದಲ್ಲಿ ಬಾವಿ ಇದ್ದರೆ ನೀರು ಕುಡಿಯಬಹುದು ಎಂದು ತೋಚಿತು. ಪಕ್ಕದ ಹೊಲದ ಮೇಲೆ ಕೆಲವು ಹುಡುಗರು ದನ ಮೇಯಿಸುತ್ತಿದ್ದರು. ಅವನು ಅವರನ್ನು ಈ ಹತ್ತಿರ ಯಾವುದಾದರೂ ಕೊಳವಿದೆಯೇನಪ್ಪ ಎಂದು ಕೇಳಿದನು. ಅವರಲ್ಲೊಬ್ಬನು ಇದೇ ಸ್ವಾಮಿ ಅಕೋ ಎಂದು ಸ್ವಲ್ಪ ದೂರದಲ್ಲಿದ್ದ ಒಂದು ಕೊಳವನ್ನು ತೋರಿಸಿದನು. ಶ್ರೀನಾಥ ಅದರ ಕಡೆಗೆ ನಡೆಯುತ್ತಿದ್ದಾನೆ. ಇನ್ನೊಬ್ಬ ಹುಡುಗ ಆ ಬಾವಿಯಲ್ಲಿ ಸ್ವಾಮಿ ಈಚೆ ಮೂಲೆಯಲ್ಲಿ ನೀರು ತುಂಬ ಸಿಹಿಯಾಗಿರುತ್ತದೆ, ಅದರ ಆಚೆ ಮೂಲೆಯಲ್ಲಿ ಅಷ್ಟು ಸಿಹಿಯಾಗಿಲ್ಲ, ಇನ್ನೊಂದು ಮೂಲೆಗೆ ಹೋದರೆ ಸಿಹಿ ಇನ್ನಷ್ಟು ಕಡಿಮೆ, ಆ ನಾಲ್ಕನೇ ಮೂಲೆಯಲ್ಲಿ ತೀರ ಸಪ್ಪೆ, ಈಚೆಯ ಮೂಲೆಯ ನೀರನ್ನು ಕುಡಿಯಿರಿ ಎಂದನು. ಶ್ರೀನಾಥನಿಗೆ ಇದೇನು ಇವನ ಮಾತು, ಒಂದೇ ಬಾವಿಯಲ್ಲಿ ನೀರು ನಾಲ್ಕು ಮೂಲೆಯಲ್ಲಿ ನಾಲ್ಕು ರುಚಿಯಾಗಿರುತ್ತದೆಯೇ ಎಂದು ವಿಸ್ಮಯ. ಬಾವಿಯನ್ನು ಸೇರಿ ಮೆಟ್ಟಿಲಿಳಿದು ಕೈಕಾಲು ತೊಳೆದುಕೊಂಡು ಒಂದು ಬೊಗಸೆಯ ನೀರು ಕುಡಿದನು. ಅದು ರುಚಿಯಾಗಿತ್ತು. ಹುಡುಗನ ಮಾತು ದಿಟವೇ ಪರೀಕ್ಷಿಸಿ ನೋಡೋಣ ಎಂದು ಆಚೆಯ ಮೂಲೆಗೆ ಹೋದನು. ಇನ್ನೊಂದು ಬೊಗಸೆ ನೀರು ಕುಡಿದನು. ದಿಟ, ಅದರ ರುಚಿ ಕಡಿಮೆ. ಮೂರನೇ ಮೂಲೆಗೆ ಹೋಗಿ ಇನ್ನೊಂದು ಬೊಗಸೆ ನೀರು ಕುಡಿದನು. ಅದರ ರುಚಿ ಮತ್ತೂ ಕಡಿಮೆ. ಇದೇನು ವಿಚಿತ್ರ ಎಂದುಕೊಂಡು ನಾಲ್ಕನೇ ಮೂಲೆಗೆ ಹೋಗಿ ಇನ್ನೊಂದು ಬೊಗಸೆ ನೀರು ಕುಡಿದರೆ ಅದು ಸಪ್ಪೆ ಎಂದೇ ಕಂಡಿತು. ಇದು ಹೇಗೆ ಎಂದು ಮನಸ್ಸು ಕೇಳುತ್ತಿದ್ದಂತೆ ಅವನಿಗೆ ಉತ್ತರವೂ ಹೊಳೆಯಿತು. ತುಂಬ ದಾಹವಾಗಿದ್ದರಿಂದ ಮೊದಲ ಬೊಗಸೆ ತುಂಬ ಸಿಹಿ, ದಾಹ ಕಡಿಮೆಯಾದದ್ದರಿಂದ ಎರಡನೆಯ ಬೊಗಸೆ ಸಿಹಿ ಕಡಿಮೆ, ದಾಹ ಮತ್ತೂ ಕಡಿಮೆಯಾಗಿ ಮೂರನೆಯ ಬೊಗಸೆ ಮತ್ತಷ್ಟು ರುಚಿ ಕಡಿಮೆ. ಮೂರು ಬೊಗಸೆ ನೀರು ಕುಡಿದು ದಾಹ ಅಡಗಿದ ಮೇಲೆ ನಾಲ್ಕನೆಯ ಬೊಗಸೆ ಸಪ್ಪೆ. ದನ ಕಾಯುವ ಹುಡುಗರು ಇಷ್ಟು ಸುಟಿಯೇ ಎಂದು ಅವನಿಗೆ ಆಶ್ಚರ್ಯವಾಯಿತು. ಅವನು ಈ ಹುಡುಗರು ಇಷ್ಟು ಜಾಣರಾದರೆ ಇಲ್ಲಿಯ ಹಿರಿಯರು ಬಹು ಜಾಣ ಜನ ಇರಬೇಕು ಎಂದುಕೊಂಡನು. ಅಲ್ಲಿಂದ ಮುಂದೆ ನಡೆದಂತೆ ಬಿಸಿಲ ತಾಪ ಹೆಚ್ಚಿತು. ಅವನು ತನ್ನ ಉತ್ತರೀಯವನ್ನು ಮಡಿಸಿ ತಲೆಯ ಮೇಲೆ ಮರೆಯಾಗಿ ಹಿಡಿದನು. ನಾಲ್ಕು ಹೆಜ್ಜೆ ನಡೆದು ವೇದದ ಮಂತ್ರವೊಂದನ್ನು ಹೇಳುತ್ತಾ ಬಟ್ಟೆಯನ್ನು ಆಕಾಶದಲ್ಲಿ ಬಿಟ್ಟು
ಕೈಗಳನ್ನು ಕೆಳಕ್ಕಿಳಿಸಿದನು. ಮಂತ್ರದ ಬಲದಿಂದ ಬಟ್ಟೆ ಇವನ ತಲೆಯ ಮೇಲೆ ನೆರಳು ಮಾಡುತ್ತಾ ಜೊತೆಗೆ ಹಾದಿತು. ಇವನು ಹೀಗೆ ಹೋಗುತ್ತಿರಬೇಕಾದರೆ ದಾರಿಯ ಪಕ್ಕದ ಹೊಲದಲ್ಲಿ ಕವಿ ಬೊಮ್ಮನ ನೆಲವನ್ನು ಉಳುತ್ತಿದ್ದಾನೆ. ಅವನ ಮಗ ಹೊಲದ ಅಂಚಿನಲ್ಲಿ ಒಂದು ಮರದ ನೆರಳಿನಲ್ಲಿ ಕುಳಿತಿದ್ದಾನೆ. ಬೊಮ್ಮನ ಶ್ರೀನಾಥನ ಬರುವಿನ ಆಡಂಬರವನ್ನು ನೋಡಿದನು. ಇವನಿಗೆ ಬುದ್ಧಿ ಕಲಿಸಬೇಕು ಎಂದು ಮಗನನ್ನು ಕರೆದು ನೇಗಿಲಿಗೆ ಕಟ್ಟಿರುವ ಎತ್ತುಗಳನ್ನು ಬಿಚ್ಚಿಬಿಡು ಎಂದನು. ಮಗ ಹಾಗೆ ಮಾಡಿದನು. ಎತ್ತುಗಳು ಹಾಯಾಗಿ ಒಂದು ಬದಿಗೆ ಹೋದವು. ಆದರೆ ನೇಗಿಲು ನಿಲ್ಲಲಿಲ್ಲ. ಅದನ್ನು ಯಾವುದೋ ಶಕ್ತಿ ಎಳೆಯುತ್ತಲೇ ಇತ್ತು. ಬೊಮ್ಮನ ನೆಲವನ್ನು ಉಳುತ್ತಾ ಹಿಂದೆ ನಡೆದನು. ದಾರಿ ನಡೆಯುತ್ತಿದ್ದ ಶ್ರೀನಾಥನಿಗೆ ಇದು ಕಂಡಿತ್ತು. ಎತ್ತು ಎಳೆಯದೆ ನೇಗಿಲು ನಡೆಯುತ್ತಿದೆ ಹೇಗೆ ಎಂದುಕೊಂಡು ಅವನು ಆಶ್ಚರ್ಯದಿಂದ ಆ ಕಡೆಗೆ ನಿಟ್ಟಿಸಿ ನೋಡಿದನು. ಉಳುತ್ತಿರುವವನು ಮನೆ ಅಳಿಯ ಬೊಮ್ಮನ ಎಂದು ಗುರುತಿಸಿದನು. ಬೊಮ್ಮನ ಇವನ ಕಡೆಗೆ ತಿರುಗಿ ಉಳುವುದನ್ನು ನಿಲ್ಲಿಸಿ ಬಳಿಗೆ ಬಂದನು. ಕುಶಲ ಪ್ರಶ್ನೆ ಆದ ಮೇಲೆ ಇಬ್ಬರೂ ಮನೆಯ ಕಡೆಗೆ ಹೊರಟರು. ಮನೆ ಸೇರಿದ ಮೇಲೆ ಇಬ್ಬರೂ ಕುಳಿತು ಮಾತನಾಡುತ್ತಿದ್ದರು. ಶ್ರೀನಾಥ ಅಳಿಯನಿಗೆ ತನ್ನ ಯೋಚನೆಯನ್ನು ತಿಳಿಸಿದನು. ಬೊಮ್ಮನ ಮೊದಲು ಏನೂ ಹೇಳಲಿಲ್ಲ. ರಾತ್ರಿ ಊಟಕ್ಕೆ ಕುಳಿತರೆ ಆ ಊಟ ಅರಮನೆಯ ಭೋಜನದಂತೆ ಸಮೃದ್ಧವಾಗಿತ್ತು. ಪುಷ್ಕಲ ಮೃಷ್ಟಾನ್ನ, ಭಕ್ಷ್ಯ ಭೋಜ್ಯ ರುಚಿ ಭವ್ಯ. ಒಳಗಡೆ ಇದ್ದ ಮಹಿಳೆ ಒಬ್ಬರು ಚಾಚಿದ ತಟ್ಟೆಯನ್ನು ತನ್ನ ತಂಗಿ ತೆಗೆದುಕೊಂಡು ತಂದು ತಮಗೆ ಬಡಿಸುತ್ತಿದ್ದುದು ಶ್ರೀನಾಥನಿಗೆ ಕಂಡಿತ್ತು. ಆ ತಟ್ಟೆಯನ್ನು ಚಾಚಿದ ಕೈ ಅಮಾನುಷ ಸೌಂದರ್ಯದ ಕೈಯಾಗಿತ್ತು. ಶ್ರೀನಾಥ, ತಂಗಿಯ ಮನೆ ಬಡವರ ಮನೆ ಎಂದುಕೊಂಡೆ, ಇಲ್ಲಿ ಬಡತನ ಕಾಣಲಿಲ್ಲ ಎಂದುಕೊಂಡನು. ಮಾರನೆಯ ದಿನ ಬೆಳಗ್ಗೆ ಅವನು ಊರಿಗೆ ಹೊರಡಲು ಅನುವಾದನು. ಬೊಮ್ಮನ ಜೊತೆಗೆ ಬಂದನು. ನಾಲ್ಕು ಹೆಜ್ಜೆ ನಡೆದ ಮೇಲೆ ಶ್ರೀನಾಥ ರಾಜನ ಆಸ್ಥಾನಕ್ಕೆ ಬರುವ ವಿಷಯ ಏನು ನಿಶ್ಚಯ ಮಾಡಿದ್ದಿ ಎಂದು ಕೇಳಿದನು. ಬೊಮ್ಮನ ಬಾಲರಸಾಲ ಕೋಮಲ ಪಲ್ಲವದಂಥ ಅಂಗುಲಿಯ ತಾಯಿ ಸರಸ್ವತಿಯನ್ನು ಕೂಳರ ಸ್ತೋತ್ರಕ್ಕೆ ನಿಲ್ಲಿಸಿ ಪಾಯಸ ತಿನ್ನುವುದು ಏತರ ಜೀವನ? ಇದನ್ನು ಮಾಡದೆ ದೇವಿಯ ಉಪಾಸನೆ ನಡೆಸುತ್ತಾ ಹೊಟ್ಟೆಗಾಗಿ ನೆಲವನ್ನು ಉಳುವುದು, ಗಾಡಿ ಹೊಡೆಯುವುದು, ಗುದ್ದಲಿ ಹಿಡಿದು ತೋಟದಲ್ಲಿ ದುಡಿಯುವುದು ಎಷ್ಟೋ ಮೇಲು ಎಂದು ತಿಳಿಸುವ ಪದ್ಯವೊಂದನ್ನು ಹೇಳಿದನು. ಈ ಕಥೆಯನ್ನು ಹೇಳುತ್ತಾ ಅಜ್ಜ ಬೊಮ್ಮನ ಹೇಳಿದ್ದೆಂಬ ಆ ವೃತ್ತವನ್ನು ರಾಗವಾಗಿ ಹಾಡುತ್ತಿದ್ದರು. ಬೊಮ್ಮನನ್ನು ಕುರಿತ ಕಥೆಗಳನ್ನು ಕೇಳಿದ ಸುಮಾರಿನಲ್ಲಿ ನನ್ನ ಕಿವಿಗೆ ಬಿದ್ದ ಈ ಕವಿಯ ಇನ್ನೊಂದು ಪದ್ಯ ಅದೇ ಭಾಗವತ ಕಾವ್ಯದ ಇಂದುಗಲಡಿಂದು ಲೇದನಿ ಸಂದೇಹಮು ಒಲದು ಎಂಬ ಕಂದ. ವಿಷ್ಣು ಇಲ್ಲಿ ಇದ್ದಾನೆ ಇಲ್ಲಿ ಇಲ್ಲ ಎಂಬ ಸಂದೇಹ ಬೇಡ. ಅವನು ಎಲ್ಲೆಡೆಯೂ ಇದ್ದಾನೆ, ಎಲ್ಲೆಲ್ಲಿ ಅರಸಿದರೆ ಅಲ್ಲಲ್ಲಿ ಕಾಣುತ್ತಾನೆ ಅಪ್ಪಾಜಿ ಎಂದು ಅದರಲ್ಲಿ ಪ್ರಹ್ಲಾದನು ತಂದೆಗೆ ಅರಿಕೆ ಮಾಡುತ್ತಾನೆ. ನನ್ನ ಎಳೆತನದಲ್ಲಿ ಕೇಳಿದ ಈ ಕಥೆಗಳಿಂದ ನನ್ನ ಮನಸ್ಸಿನಲ್ಲಿ ಕಾವ್ಯವನ್ನು ಕುರಿತು ಎಂಥ ಭಾವಗಳು ಮೂಡಿದವು ಇದನ್ನು ಯಾರೂ ಊಹಿಸಬಹುದು. ಕಾವ್ಯ ಶ್ರೇಷ್ಠ ತತ್ವ. ಬೊಮ್ಮನನಿಗೆ ದಿವ್ಯ ಭೋಜನವನ್ನು ಒದಗಿಸಿದ ಹಸ್ತ ಸರಸ್ವತೀದೇವಿಯದು. ಮೈದುನ ಬಂದರೆ ಕವಿ ಅವನಿಗಾಗಿ ಔತಣವನ್ನು ಏರ್ಪಡಿಸಿದನು. ದೇವಿಯನ್ನು ಬೇಡಿದನು, ಅವಳು ಅದನ್ನು ಅನುಗ್ರಹಿಸಿದಳು. ಆದರೆ ತನ್ನ ದಿನದ ಊಟಕ್ಕಾಗಿ ಅವನು ನೇಗಿಲು ಹಿಡಿದು ನೆಲವನ್ನು ಉತ್ತನು. ದುಡಿದು ತನಗೆ ಎಷ್ಟು ಬೇಕೋ ಅಷ್ಟು ಅನ್ನವನ್ನು ಬೆಳೆದನು. ಕಾವ್ಯವನ್ನು
ನರಸ್ತುತಿ ಮಾಡಲು ಬಳಸಬಾರದು. ಕವಿಯ ಪಾಲಿಗೆ ರಾಜನ ಆಸ್ಥಾನ ದೊಡ್ಡ ಸ್ಥಾನ ಅಲ್ಲ, ಒಳ್ಳೆಯ ಸ್ಥಾನ ಅಲ್ಲ. ಕಾವ್ಯ ಸತ್ಯವನ್ನು ನುಡಿಯುತ್ತದೆ, ಕಾವ್ಯ ನುಡಿದದ್ದು ಸತ್ಯ ಆಗುತ್ತದೆ. ಆದರೆ ಈ ಯೋಗ್ಯತೆ ಬರುವುದಕ್ಕೆ ಅದು ಗುಣಪೂರ್ಣವಾಗಿರಬೇಕು, ದೋಷರಹಿತವಾಗಿರಬೇಕು. ಅತ್ಯುನ್ನತ ಕವಿತೆಯಲ್ಲೂ ಯೋಗ್ಯತೆ ಹೆಚ್ಚು ಕಡಿಮೆ ಇರುತ್ತದೆ. ಒಬ್ಬ ಕವಿಯ ಮಾತು ಅವನ ಮಾತಾಗಿರುತ್ತದೆ, ಇನ್ನೊಬ್ಬ ಕವಿಯ ಮಾತು ದೇವಿಯದೇ ವಾಣಿ. ಇದೇ ಕಾರಣದಿಂದ ಒಬ್ಬ ಕವಿಯ ಬರಹ ಜೊತೆಯ ಉನ್ನತ ಕವಿಯ ರಚನೆಯಿಂದ ಬಹು ಸಣ್ಣ ಒಂದು ವಿವರದಲ್ಲಿ ಬೇರೆಯಾಗಿರುತ್ತದೆ. ಆದರೆ ಈ ಸಣ್ಣ ವಿವರದ ಫಲವಾಗಿ ಈ ರಚನೆ ಆ ರಚನೆಗಿಂತ 10 ಪಟ್ಟು 100 ಪಟ್ಟು ಶ್ರೇಷ್ಠ ಆಗುತ್ತದೆ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಇಂಥದೊಂದು ಪ್ರಯತ್ನಕ್ಕೆ ಕಾರಣರಾದ ಸಂಬಂಧಪಟ್ಟವರೆಲ್ಲರಿಗೂ ನನ್ನ ಕೃತಜ್ಞತೆಯ ವಂದನೆಗಳು.